ಜಿಲ್ಲೆಯ ಕುಕನೂರು ತಾಲೂಕಿನ ಇಟಕಿ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸ್ಥಳ ನಿಗದಿಪಡಿಸುವ ಉದ್ದೇಶದಿಂದ 16/3/2020 ರಂದು ನಡೆದ ಇಟಕಿ ಗ್ರಾಮ ಪಂಚಾಯತ ಸಭೆಯಲ್ಲಿ ಠರಾವು ಮಂಡಿಸಿ ನಿರ್ಣಯ ಕೈಗೊಂಡಿದ್ದು ಜಿಪಿಎಸ್ ಪ್ರಕ್ರಿಯೆ ಕೂಡ ಮುಗಿದು ಇನ್ನೇನು ನಿರ್ಮಾಣ ಕಾರ್ಯ ಪ್ರಾರಂಭಗೊಳ್ಳುವ ಸಮಯದಲ್ಲಿ ನಿಯೋಜಿತಗೊಂಡ ಜಾಗೆಯಲ್ಲಿ ಕೆಲವರು ತಿಪ್ಪೆ ಕಸ ಹಾಕಿ ಒತ್ತುವರಿ ಮಾಡಿದ್ದಾರೆ ಆ ಜಾಗೆಯನ್ನು ನಿರ್ದಿಷ್ಟವಾಗಿ ವಾಲ್ಮೀಕಿ ಸಮುದಾಯ ಮೂಲಕವಾಗಿ ಮೀಸಲಿಟ್ಟ ಒಂದು ಜಾಗ ಈ ಜಾಗದಲ್ಲಿ ಇರುವ ತಿಪ್ಪೆಯನ್ನು ತೆರವುಗೊಳಿಸಿ ಭವನ ನಿರ್ಮಿಸಲು ಅವಕಾಶ ಮಾಡಿಕೊಡಬೇಕಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಶೋಚನೀಯ ಸಂಗತಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಇಟಕಿ ಗ್ರಾಮದ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಮಹೇಶ್ ದೊಡ್ಮನಿ ಹೇಳಿದರು ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸಂಬಂಧಿಗಳ ದಿನಾಂಕ 20/10/2021 ನಡೆಯುವಂತ ವಾಲ್ಮೀಕಿ ಜಯಂತಿಯನ್ನ ಸದರಿ ಜಾಗೆಯಲ್ಲಿಯೇ ನಮ್ಮ ಜನಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಯೇ ವಾಲ್ಮೀಕಿ ಜಯಂತಿಯನ್ನು ನಾವು ಆಚರಿಸತಕ್ಕಂತ ನಿರ್ಧಾರವನ್ನು ಮಾನ್ಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ತೀರ್ಮಾನ ಕೈಗೊಂಡಿದ್ದಾರೆ ಇದೇ ಸಮಯದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಇಟಕಿ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಸಂಗಟ್ಟಿಯವರು ಈ ಹಿಂದೆ ಇದ್ದ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಸ್ಥಳ ನಿಗದಿಯಾಗಿತ್ತು ಆದರೆ ಹೊಸ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಬಂದ ನಂತರ ಎಲ್ಲ ಬದಲಾಗಿದ್ದು ಇದು ಇಡಿ ಸಮುದಾಯಕ್ಕೆ ಮಾಡಿದ ದ್ರೋಹ ಎಂದು ಹೇಳಿದರು ಪರಿಸ್ಥಿತಿಯಲ್ಲಿ ಸಾಕಷ್ಟು ಹಾವು ಚಿಳುಗಳ ಒಂದು ಮನೆ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಾಗದು ಆದ್ದರಿಂದ ಸದರಿ ಜಾಗೆಯನ್ನು ವಾಲ್ಮೀಕಿ ಸಮುದಾಯ ಭವನಕ್ಕೆ ಮತ್ತು ಆ ತಿಪ್ಪೆಗುಂಡಿಗಳನ್ನು ತೆರವುಗೊಳಿಸತಕ್ಕಂಥ ಕಾರ್ಯ ಆದಷ್ಟು ಬೇಗ ಆಗಬೇಕು ಜೊತೆಗೆ ಗ್ರಾಮ ಪಂಚಾಯತಿಯವರು ಮಾಡತಕ್ಕಂಥ ದಲಿತ ವಿರೋಧಿ ನೀತಿಯನ್ನು ತೀವ್ರವಾಗಿ ಖಂಡಿಸುವುದರ ಮೂಲಕ ಮಾನ್ಯ ಮೇಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದರ ಬಗ್ಗೆ ಕುಕನೂರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೋಮಶೇಖರ್ ಬಿರಾದರ್ ಅವರು ಸ್ಥಳಕ್ಕೆ ಆಗಮಿಸಿ ಹಾರಿಕೆ ಉತ್ತರವನ್ನು ಕೊಟ್ಟು ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಪೋರ್ಟ್ಗೆ ನಿಂತಿರತಕ್ಕಂಥ ಈ ವಿಷಯಕ್ಕೆ ದೂರವಾಣಿಯಲ್ಲಿ ನಮ್ಮ ವರದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶರಣಪ್ಪ ಕೆಳಗಿ ಮನೆಯವರು ಸದರಿ ಜಾಗವು ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿ ಇರುವ ಶ್ರೀ ಮಹೇಶ್ವರ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಇರುವುದರಿಂದ ಈ ವಿಷಯವನ್ನು ಪುರಾತತ್ವ ಇಲಾಖೆಯ ಗಮನಕ್ಕೆ ತಂದಿದ್ದು ಅವರ ವರದಿ ನೀಡಿದ ತಕ್ಷಣ ವರದಿ ಅನುಸಾರವಾಗಿ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಈ ವಿಷಯವನ್ನು ವಾಲ್ಮೀಕಿ ಸಮುದಾಯದ ಮುಖಂಡರ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು ಪ್ರವಾಸೋದ್ಯಮ ಇಲಾಖೆ ಸರ್ ಪ್ರವಾಸೋದ್ಯಮ ಇಲಾಖೆ ಸರ್ ಅವ್ರಿಗೆ ಬರ್ದಿವ್ರಿ ಸರ್ ಅಲ್ಲ ಅಲ್ಲ ಪ್ರವಾಸೋದ್ಯಮ ಇಲಾಖೆನ ಏನ ಪುರಾತತ್ವ ಇಲಾಖೆಯಿಂದ ತಗೋಬೇಕು ಸರ್ ಪುರಾತತ್ವ ಇಲಾಖೆ ರೀ ಪುರಾತತ್ವ ಇಲಾಖೆ ಅದಂದ್ರೆ ಅಂದ್ರೆ ಮಹೇಶ್ವರ ದೇವಸ್ಥಾನದಿಂದ 200 meters ಒಳಗೈತೆ ಅಂತ ಸರ್ ಜಾಗ ಸರ್ ಬಂದ್ಮೇಲೆ ಮಾಡ್ತೀವಿ ಅಂತ ಅಂದಿದ್ವಿ ಹಾ ಸರ್ ಇದೇ ವಿಷಯಕ್ಕೆ ಕುಕನೂರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೋಮಶೇಖರ್ ಬಿರಾದರ್ ಮಾತನಾಡುತ್ತಾ ವಿಷಯಕ್ಕೆ ಸಂಬಂಧಿಸಿದಂತೆ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ತಿಪ್ಪೆ ಹಾಕಿರುವ ಜನರೊಂದಿಗೆ ಮಾತನಾಡಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ಜಮೀನುಗಳಲ್ಲಿ ಉತ್ತಮ ಗುಣಮಟ್ಟದ ಬೆಳೆಗಳು ಇರುವುದರಿಂದ ಜಮೀನುಗಳಿಗೆ ಗೊಬ್ಬರ ಸಾಗಿಸಲು ರಸ್ತೆ ಇಲ್ಲದಂತಾಗಿರುತ್ತದೆ ಆದ್ದರಿಂದ ಫಸಲು ಬಂದ ತಕ್ಷಣ ತಿಪ್ಪೆ ತೆರವುಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ ಆನಂತರ ಭವನ ನಿರ್ಮಾಣ ಕಾರ್ಯ ಸುಗಮವಾಗಿ ಸಾಗುವ ಭರವಸೆ ಇದೆ ಎಂದು ಪ್ರತಿಕ್ರಿಯೆ ನೀಡಿದರು ಸುನೀಲ್ ಕುಮಾರ್ ಮಠದ ಕಿಷ್ಕಿಂಧ ನ್ಯೂಸ್ ಬ್ಯೂರೋ ಕುಕನೂರು ಆಗಿನ ಅಧ್ಯಕ್ಷರಾದ ಗೌರಮ್ಮ ಗಿರಡ್ಡಿ ಮತ್ತು ಪಿಡಿಒ ಆಗಿರ್ತಕ್ಕಂತ ವೀರೇಶ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಸೋಮಣ್ಣ ಬಡಿಗೇರ್ ಶಂಕರಪ್ಪ ಕುಮಾರಿ